ಮಾಸ್ಕ್ ವಿತರಣೆ ಮತ್ತು ಸ್ಯಾನಿಟೈಸರ್ ಸಿಂಪಡಣೆ ಬಗ್ಗೆ ಜನಜಾಗೃತಿ ಅಭಿಯಾನ. ಚರ್ಚನ್ ತಾಲೂಕಿನ ಶಿಗ್ನಾಪುರ್ ಗ್ರಾಮದಲ್ಲಿ ನಂದರ್ಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಮನೆ ಮನೆಗೆ ತೆರಳಿ 1000 ಮಾಸ್ಕ್ ವಿತರಣೆ ಮತ್ತು ಸ್ಯಾನಿಟೈಸರ್ ಸಿಂಪಡಣೆ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂಜಯ್ ಖಂಡ್ಗೇಕರ್ ಮತ್ತು ಮಾಂತೇಶ್ ಹೊಗಾಡೆ ಇವರ ಮೂಲಕ ಚಾಲನೆ ನಡೆಸಲಾಯಿತು. COVID-19 ರೋಗ ಹರಡದಂತೆ ತಡೆಯೋದು ನಮ್ಮ ನಿಮ್ಮ ಜವಾಬ್ದಾರಿ ಮತ್ತು ಪ್ರತಿನಿತ್ಯ ಮಾಸ್ಕ್ ಧರಿಸಬೇಕು. ಆವಾಗಲೇ ನಮಗೆ ಯಾವುದೇ ರೋಗ ಬರೋದಿಲ್ಲ ಎಂದು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳಾದ ಸಂಜಯ್ ಖಂಡ್ಗೇಕರ್ ಜನರಿಗೆ ಧೈರ್ಯ ತುಂಬಿದರು. ಸ್ಥಳೀಯ ನಂದರ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಪ್ಪುಗೌಡ್ ಪಾಟೀಲ್, ಉಪಾಧ್ಯಕ್ಷರು ಶ್ರೀಶೈಲ್ ಗೌಡ್ ಬಿರಾದಾರ್, ಸದಸ್ಯರಾದ ಪ್ರಕಾಶ್ ಗೌಡ್ ಪಾಟೀಲ್, ಅಬು ದೊಡ್ಡಮನಿ, ಲಕ್ಷ್ಮಣ್ ಘೋರ್ಪಡೆ, ನಂದಗೊಂಡ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸಿಂಗೆ ಮತ್ತು ಪಂಚಾಯಿತಿಯ ಸಿಬ್ಬಂದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದು ಚರ್ಚನದಿಂದ ಹಸನ್ ಮಕಾಂದಾರ್ ರವರ ವರದಿ. ಏ ಎಲ್ಲಿ ಬೆಳಿತೀರಿ, ದವಾಖಾನೆ ಹೋಗ್ತೀರಿ ಅಂತಂದ್ರು. ಅಂಥ ಟೈಮ್ದಾಗ ಗಾಡಿ ಮ್ಯಾಗೆ ಕುಂದಿರ್ಸ್ಕೊಂಡು ಸಿಂಪ್ಟಮ್ ಅಂತ ಗೊತ್ತದ, ಪಾಸಿಟಿವ್ ಬಂದಿರ್ಬೇಕಂತ ಗೊತ್ತದ, ಅಂಥ ವ್ಯಕ್ತಿಗೆ ತಂದು ಸಾಫ್ ಕಲೆಕ್ಷನ್ ಮಾಡಿಸ್ಕೊಂಡು ಒಯ್ದು ಊರಾಗ ಅವ್ರು ಮನೆಗೆ ಬಿಟ್ಟು ಬರ್ತಾರಪ್ಪ ಅಂದ್ರೆ ಎಂಥ ಧನ್ಯತೆ ಕೆಲಸ ಯಾರಿಂದ ಸಾಧ್ಯ ಅಂದ್ರೆ ಅದು ಗ್ರಾಮ ಪಂಚಾಯತಿಯಿಂದ ಮಾಡಲಿಕ್ಕೆ ಸಾಧ್ಯ, ನಮ್ಮ ಸಿಬ್ಬಂದಿಯಿಂದ ಮಾಡಲಿಕ್ಕೆ ಸಾಧ್ಯ. ಅಂಥ ಕೆಲಸ ಇವತ್ತು ಆರ್ಡಿನರಿ ಮಾಡ್ಯಾರ, ಅದನ್ನು ನಾವು ಭಾಳ ಗಮನ ಹರಿಸ್ಬೇಕಾಗ್ತದೆ. ಗ್ರಾಮ ಪಂಚಾಯತಿ ಏನು ಮಾಡ್ಲಾಗ್ತದಪ್ಪ ಅಂದ್ರೆ, ಗ್ರಾಮ ಪಂಚಾಯತಿ 20 ಅಂಶಗಳ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಿದ್ದಾಗಿನೇ ಹಳ್ಳಿಗಳಲ್ಲಿ ಎಷ್ಟು ವೇಗವಾಗಿ ಹೊಂಟಿತ್ತಂದ್ರೆ 25% ಹಳ್ಳಿಗಳು ಮನೆಗಳು ಇವತ್ತು ಈಗ ಹಾಕಬೇಕಾಗಿತ್ತು. ಅಂಥ ವೇಗವಾಗಿ ಹೋಗ್ತಕ್ಕಂಥದ್ದು ನಿಂತಿದೆ ಅಂದ್ರೆ ಟಾಸ್ಕ್ ಫೋರ್ಸ್ ಕಮಿಟಿ, ವೈದ್ಯಾಧಿಕಾರರು, ಸ್ಟಾಫ್ ನರ್ಸ್ಗಳು, ಆಶಾಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತಿ ಸಿಬ್ಬಂದಿ, ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಟಾಸ್ಕ್ ಫೋರ್ಸ್ದವರು ಅರ್ಥಪೂರ್ಣವಾಗಿ ಕೆಲಸ ಮಾಡೋದಕ್ಕಾಗಿ ಇವತ್ತೇನೂ ಆಗಿಲ್ಲ. ವ್ಯಾಕ್ಸಿನ್ ಯಾಕೆ ಹಾಕೋಬೇಕನ್ನೋದು ಹೇಳ್ತೀನಿ ನಾನು. ವೈರಸ್, ಆ ವೈರಸ್ ಅದು ಮಲ್ಟಿಪಲ್ ವೈರಸ್. ಇವತ್ತು 1 ಗಂಟ್ಲಾಗ ಹೋಯ್ತಂದ್ರೆ ಅಧ್ಯಕ್ಷ, ನಾಳೆಗೆ ಅದು 2 ಆತ, ಅದನ್ನು ಮಲ್ಟಿಪಲ್ ವೈರಸ್ ಅಂತ ಕರಿತಾರೆ. ಅದಕ್ಕೆ ದ್ವಿಗುಣ ಆಗ್ತಿರ್ತದೆ, ದ್ವಿಗುಣ. ನಾಳೆ 2 ಆಗ್ತದೆ, ಹಚ್ಚಿ ನಾಳದ 4 ಆಗ್ತದೆ, ಹಚ್ಚಿ ನಾಳದ 8 ಆಗ್ತದೆ. 8 ಆಗಿ ಅದರ ಸಂಖ್ಯೆ ಹೆಚ್ಚಿಗೆ ಮಾಡ್ಕೋತಾರೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೊಲೆ ಮಾಡ್ತದೆ, ನಮ್ಮ ಆ್ಯಂಟಿಬಾಡೀಸ್ಗಳನ್ನು ಧ್ವಂಸ ಮಾಡ್ತದೆ. ಧ್ವಂಸ ಮಾಡ್ಕೊಂಡು ಗಂಟ್ಲಾಗಿ ಹೋಗ್ತದೆ, ಗಂಟ್ಲಿಂದ ಶ್ವಾಸಕೋಶ ಬರ್ತದೆ. ಶ್ವಾಸಕೋಶ ಅಂದರೆ ನಿಮಗೆ ಅರ್ಥ ಆಗುವಂಗೆ ಹೇಳ್ತೀನಿ, ನಿಮಗೆ ಡಾಕ್ಟರ್ ಲ್ಯಾಂಗ್ವೇಜ್ದಾಗ ಮೆಡಿಕಲ್ ಸೈನ್ಸ್ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗಿಲ್ಲ. 2 ಬುಗ್ಗ ಇರ್ತಾವ ಶ್ವಾಸಕೋಶಗಳು, ಆ ಶ್ವಾಸಕೋಶಕ್ಕೆ ಹೋಗಿ ಅದು ತೂತು ಹೊಡಿತವೆ. ಆ ಶ್ವಾಸಕೋಶಕ್ಕೆ ಹೋಗಿ ಅದು ವೈರಸ್ ತೂತು ಹೊಡಿತಂದ್ರೆ, ಅವಾಗ ನಾವೇನು ಆಕ್ಸಿಜನ್ ತೊಗೋತೀವಲ್ಲ, ಗಾಳಿ ತೊಗೋತೀವಲ್ಲ, ಆ ಗಾಳಿ ಆ ಶ್ವಾಸಕೋಶದಾಗ ನಿಂದ್ರಂಗಿಲ್ಲ. ಅದು 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 ನಿಂದಿರಲ್ಲ ಅಂದ್ರೆ ಮನುಷ್ಯಾಗ ಉಸಿರಾಟದ ತೊಂದರೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಉಸಿರಾಟದ ತೊಂದರೆ ಮನುಷ್ಯನಿಗೆ ಆಗ್ಲಕ್ಕಂತಂದ್ರೆ ಡೈರೆಕ್ಟ್ ಇದು ದವಾಖಾನೆ ಇಡ್ತಾರೆ, ದವಾಖಾನೆಯವರು ವೆಂಟಿಲೇಟರ್ ಹಾಕ್ತಾರೆ, ಆಕ್ಸಿಜನ್ ಕೊಡ್ತಾರೆ, ನೀವು ನಂಬಂಗಿಲ್ಲ. ಎಷ್ಟೇ ಆರಾಮ ತಪ್ಪಿದ್ರು 12 kg, ಹೌದಲ್ಲ, 12 ಲೀಟರ್ ಆಕ್ಸಿಜನ್ ಬಳಸ್ತಾರೆ. ಆದರೆ ಕೋವಿಡ್ ಆದವರಿಗೆ ಕೆಲವರಿಗೆ 24-25 kg ಆಮ್ಲಜನಕ ಹಚ್ಚಿದ್ರು ಕೂಡ ಕೆಲವರು ಆರಾಮಾಗಿಲ್ಲ, ಕೆಲವರು ಆರಾಮಾಗಿಲ್ಲ 25 kg ಗಂಟಲೆ. ಇಲ್ಲೇ ಹಿಂಗನೇ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಬಂದ್ಯಾನವಾಸ್ ಅಂತ ಹೇಳಿ ಅವ್ನಿಗೆ 25 kg ಆಕ್ಸಿಜನ್ ಕೊಟ್ಟರು. ಎಷ್ಟೇ ಆರಾಮ ತಪ್ಪಿದ್ರು ಕೂಡ 12 kg ಭಾಳದು. ಆದ್ರೆ 24-25 kg ಅಂದ್ರೆ ಅದು ಆ ವೈರಸ್ ಹೆಂಗೆ ಡ್ಯಾಮೇಜ್ ಮಾಡಿರ್ಬೇಕು ನಮ್ಮ ಶ್ವಾಸಕೋಶ. 5 ದಿವಸ ತನಕ ಅದು ನಮ್ಮ ಗಂಟಲದೊಳಗಿರ್ತವೆ. 5 ದಿವಸ ತನಕ ನಮ್ಮ ಗ್ರಾಮ ಪಂಚಾಯತಿಯವರು PHC ಕೊಟ್ಟಿರ್ತಕ್ಕಂಥ ಮೆಡಿಕಲ್ ಕಿಟ್, 7 ಟ್ಯಾಬ್ಲೆಟ್ಸ್ ಇರ್ತಾವೆ, ಅದರ 7 ಟ್ಯಾಬ್ಲೆಟ್ಸ್ 5 ದಿನದ ಸುದ್ದು ಕೋರ್ಸೋದು ಬರೀ 5 ದಿವಸ. ನಾ ಯಾಕೆ ನಿಮಗೆ ಹೇಳ್ತೀನಿ, ನಿಮಗೆ ಧೈರ್ಯ ಬರಲಿ, ಆತಂಕ ಪಡಬೇಡ್ರಿ ಅಂತ ಹೇಳಿ. 5 ದಿವಸ ತನಕ ಆ 7 ಗುಳಿಗೆ ನೀವು ನುಂಗಿದ್ರಿ ಅಂದ್ರೆ ಅದು ನಿಮ್ಮ ಗಂಟಲದಾಗ ಹೋಗಿತ್ತ ಮುಂಚೆ ಅದು ಸಾಯ್ತದ, ನಿಮ್ಮ ಇಮ್ಯುನಿಟಿ ಹೆಚ್ಚಾಗ್ತದ, ಅದು ಲಂಗ್ ಇನ್ಫೆಕ್ಷನ್ ಆಗಂಗಿಲ್ಲ. ಅಧಿಕಾರಿಗಳು ಒತ್ತಡ ಇರ್ತದೆ, ಅಂತ ಸಂದರ್ಭದಲ್ಲಿ ಡಾಕ್ಟರ್ ಕೂಡ ವೇದಿಕೆ ಮೇಲೆ ಆಚರಣೆ ಆಗುತ್ತಂತ ಅವರಲ್ಲಿ ಕೂಡ ತಿಳ್ಕೊಳ್ತೇವೆ. ಇಟ್ಟುಕೊಂಡು ಕೂಡ ತಾವು ಖಾಲಿ ಕ್ಷೇತ್ರ ಕೊಟ್ಟು ಓಡಾಡಿದ್ದೀರಿ, ಎಲ್ಲರೂ ಸೇವೆ ಮಾಡಿದಿರಿ, ಪೇಷಂಟ್ ಸರಿ ನಿಂತಿದ್ದೀರಿ. ಸುಮ್ಮನೆ ತಿರುಗಾಡೋರು 27 ಮಂದಿ ಕಟ್ಟಿದ್ರು. ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ದಂಡ ಕಟ್ಟಿದ್ದೀರಾ? ಹೌದು. ಎಷ್ಟು ಜನ ಕಟ್ಟಿದ್ದೀರಾ? 27 ಜನಕ್ಕೆ ನಾವು ದಂಡ ಮಾಡಿದ್ದೀವಿ. ಹೌದು ಮಾಡಿದ್ದೀವಿ ಸರ್. ಈಗ ಯಾರು ಎಲ್ಲರೂ ಕಂಪಲ್ಸರಿ ಮಾಸ್ಕ್ ಹಾಕೊಂಡು ತಿರುಗಾಡ್ತಾರೆ. ನಾವು ಈಗಾಗಲೇ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು 1000 ಮಾಸ್ಕನ್ನು ವಿತರಣೆಯನ್ನು ಮಾಡಿದ್ದೇವೆ. ಓಕೆ. ತಮ್ಮ ಹೆಸರು? ಪ್ರಕಾಶ್ ಗೌಡ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯರು ಸಿಗಣ. ಓಕೆ ಓಕೆ, ಥ್ಯಾಂಕ್ ಯು. ಇವು ರೈತರ ಕೆಲಸಗಳು ಎಲ್ಲ ಸಾಕಷ್ಟು ಪ್ರೋತ್ಸಾಹ ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಭಾಳ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.
ತಾಲೂಕು ಮಟ್ಟದ ಒಂದು ಕೊರೋನಾ ಜಾಗೃತಿ ಕಾರ್ಯಕ್ರಮಕ್ಕೆ ಒಂದು ಮಾಸ್ಕ್ ಹಂಚು ವಿತರಣೆ ಕಾರ್ಯಕ್ರಮ ಹಾಗೂ ಸ್ಯಾನಿಟೈಸರ್ ಕಾರ್ಯಕ್ರಮ ಹಾಗೂ ಕೋವಿಡ್ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದು ಹಾಗೂ ಕೋವಿಶೀಲ್ಡ್ ಇಂಜೆಕ್ಷನ್ ಮತ್ತು ಅದರ ಬಗ್ಗೆ ಒಂದು ಒಳ್ಳೆಯ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಸಂಜಯ್ ಸರ್ ಅವರು ಆಗಮಿಸಿ ಹಾಗೂ ನಮ್ಮ ಕೆ ಡಿ ಸಾಹೇಬ್ರಂಥ ಮಾದೇಶ್ವರು ಹಾಗೂ ದಯವಡ ಸರು ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಸಂಜಯ್ ಸರು ಭಾಳ ಸವಿಸ್ತಾರವಾಗಿ ಕೋವಿಡ್ ಬಗ್ಗೆ ಎಲ್ಲ ಜನರಿಗೆ ಒಂದು ಧೈರ್ಯ ತುಂಬಿ ಆ ರೋಗದ ಬಗ್ಗೆ ಮುಂಜಾಗ್ರತೆ ಹೇಳಿ ಸರ್ಕಾರದ ಆದೇಶವನ್ನು ಎಲ್ಲರೂ ತಪ್ಪದೇ ಪಾಲಿಸುವಂಥ ಇವತ್ತಿನ ದಿನ ಎಲ್ಲ ಜನರನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೂಡ ಕಳೆದ 4-5 ತಿಂಗಳಿಂದ ನಮಗೆಲ್ಲ ರೀತಿಯಿಂದ ಈ ಕೋವಿಡ್ ಬಗ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಕೃತಜ್ಞತೆಗಳು ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಾಗಿ ಕೂಡ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು